ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ನಮಸ್ಕಾರ ದೇವರು ಡಾಕ್ಟರ್ ಬ್ರೋ. ಇವತ್ತು ನಮ್ಮ ಹಿಂದೂ ಸಂಸ್ಕೃತಿಯ ಮರ್ಯಾದಾ ಪುರುಷೋತ್ತಮ ರಾಮದೇವರ ಸನ್ನಿಧಿಗೆ ಹೋದಾಗ ಆತನಿಗೆ ಅಗ್ರಹಾರದ ಗೇಟ್ ಕೀಪರ್ ಅಂತ ಹೇಳ್ತಾ ಇದ್ದೀರಿ. 7 ಮುಸ್ಲಿಂ ರಾಷ್ಟ್ರಗಳು, 4 ಕ್ರಿಶ್ಚಿಯನ್ ರಾಷ್ಟ್ರಗಳು, ಪಾಕಿಸ್ತಾನದಂಥ ಒಂದು ಭಯೋತ್ಪಾದಕರನ್ನೇ ಹೊಂದಿರತಕ್ಕಂಥ ರಾಷ್ಟ್ರದಲ್ಲಿ ಹೋಗ್ಬಿಟ್ಟು ಗಲ್ಲಿ ಗಲ್ಲಿ ಸುತ್ತಾಡಿದಾಗ ಆತನು ಆವಾಗ್ಲೂ ನಮಸ್ಕಾರ ದೇವರು ಅಂತ ಹೇಳ್ತಾ ಇದ್ನೇ ಹೊರತು ಯಾವ ಜಾತಿನೂ ಧರ್ಮನೂ ನೋಡಿಲ್ಲ. ಆದರೆ ಹೊರ ರಾಷ್ಟ್ರಗಳು ಆತನನ್ನು ದೇವರ ಸಮಾನವಾಗಿ ನೋಡ್ತಾ ಇದ್ದು ಇಡೀ ನಮ್ಮ ಕನ್ನಡ ಭಾಷೆಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದಂಥ ಯುವ ಕನ್ನಡ ಸಿಂಹ ಇವತ್ತು ಅವನು ಬ್ರಾಹ್ಮಣನಂತೆ ಅಗ್ರಹಾರದ ಗೇಟ್ ಕೀಪರ್ ಅಂತ ಹೇಳ್ತಾ ಇದ್ದೀರಿ. ಅಗ್ರಹಾರದ ಗೇಟ್ ಕೀಪರ್ ಆಗೋದು ನಮ್ಮ ಪೂರ್ವಕಾಲದ ಪುಣ್ಯಸ್ವಾಮಿ. ಅಗ್ರಹಾರದ ಗೇಟ್ ಕೀಪರ್ ಅಂದರೆ ವೈಕುಂಠದ ಗೇಟ್ ಕೀಪರ್ ಕಾವಲುಗಾರರು ಇರ್ತಾರಲ್ಲ, ಜೈವಿಜಯರು ಅಂತ ಹೇಳ್ಬಿಟ್ಟು ಅವರು. ಜೈವಿಜಯದಲ್ಲಿ ಒಬ್ಬ ಆಳ್ವಾರ್, ನಮ್ಮ ಆಳ್ವಾರ್ ಹಾಗೂ ಜೈವಿಜಯರು ಏನು ವೈಕುಂಠದಲ್ಲಿ ಶೇಷಶಾಲಿಯಾಗಿ ಮಲಗಿರ್ತಕ್ಕಂಥ ನಾರಾಯಣನಿಗೆ ಕಾವಲು ಕಾಯವನು, ಅಗ್ರಹಾರದ ಗೇಟ್ ಕೀಪರ್. ಆ ಅಗ್ರಹಾರದ ಗೇಟ್ ಕೀಪರ್ ಏನು ಚಿಕ್ಕ ಪದ ಅಲ್ಲ, ಚಿಕ್ಕ ಪದವಿ ಅಲ್ಲ, ಒಬ್ಬ ವೀರ ಕನ್ನಡಿಗನು ಅಗ್ರಹಾರದ ಗೇಟ್ ಕೀಪರ್ ಅಂದರೆ ವೈಕುಂಠದ ದ್ವಾರಪಾಲಕ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರೋ ಜಿಹಾದಿಗಳು, ನರಸತ್ತ ಪ್ರಜೆಗಳು, ನಮ್ಮ ದೇಶದ ನಮ್ಮ ಸಂಸ್ಕೃತಿಯ ಕನ್ನಡ ಗಂಧ ಗೊತ್ತಿಲ್ಲದೆ ಇರೋರು ಆ ಯುವ ಕನ್ನಡ ಸಿಂಹಕ್ಕೆ ಇವತ್ತು ಕೆಟ್ಟದಾಗಿ, ಅದು ಇನ್ನೇನೂ ಕೆಟ್ಟ ಕೆಲಸ ಮಾಡಿಲ್ಲ, ಅನ್ಯ ಧರ್ಮಿಯನ್ನು ದೂಷಣೆ ಮಾಡಿಲ್ಲ, ಬೇರೆ ಧರ್ಮಿಯನ್ನು ತೆಗಳಲಿಲ್ಲ, ದೀನ ದಲಿತರಿಗೆ ಕೆಟ್ಟದಾಗಿ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಲಿಲ್ಲ. ಪಾಪ ನಮಸ್ಕಾರ ದೇವರು ಅಂತ ಏನೋ ಒಬ್ಬ ಯುವಕ ಬೆಳೀತಾ ಇದ್ದೀರ, ತುಳಿಯೋಕೆ ನೋಡ್ತಾ ಇದ್ದೀರಿ. ಯಾವತ್ತು ಸತ್ಯನ ಗೆಲ್ಲೋದು, ಅಧರ್ಮನೆ ಸಾಯೋದು, ಯಾರ್ಯಾರು ಗೇಟ್ ಕೀಪರ್ ಅಂತ ಹೇಳ್ತಾ ಇದ್ದೀರಿ, ಆ ಗೇಟ್ ಕೀಪರ್ ಅಲ್ಲ, ವೈಕುಂಠದ ಬಾಗಲಿನ ಕಾವಲುಗಾರನ ಗೇಟ್ ಕೀಪರ್. ಅಗ್ರಹಾರ ಅಂದರೆ ವೈಕುಂಠ, ವೈಕುಂಠದ ಕಾವಲುಗಾರ ನಮ್ಮ ಡಾಕ್ಟರ್ ಬ್ರೋ ಅಂತ ಗಗನ್, ಅವ್ರ ನಿಜವಾದ ಹೆಸರು ಗಗನ್ ಅಂತ ಯಾಕೆ ಮರೆಮಾಚಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಏನೋ ಒಂದು ಖುಷಿಗೆ ಡಾಕ್ಟರ್ ಬ್ರೋ ಅಂತ ಇಟ್ಕೊಂಡಿದ್ರು. ಇವತ್ತು ನಮ್ಮ ಸಂಸ್ಕೃತಿ ಪ್ರಕಾರ ಹೋಗಿ ರಾಮ ಮಂದಿರದಲ್ಲಿ ಕೆಲವು ವಿಚಾರಗಳು ಎಡಿಸ್ಪಡಿಸ್ತಾ ಇದ್ರೆ ಆತನಿಗೆ ವೈಕುಂಠದ ಜೈವಿಜಯರಲ್ಲಿ ಒಬ್ಬರು ಪಟ್ಟ ಕೊಟ್ಟಿದ್ದೀರಿ, ಅಗ್ರಹಾರದ ಗೇಟ್ ಕೀಪರ್. ನಮಸ್ಕಾರ ಅಂತ ಪದವಿ ನನಗೂ ಸಿಕ್ಕಿದ್ರೆ ನಾನು ಗೇಟ್ ಕೀಪರ್ ಆಗೇ ಇರ್ತೀನಿ. ನಾನು ಒಬ್ಬ ಕನ್ನಡದ ನಾಡಿನ ಗೇಟ್ ಕೀಪರ್ ಇವತ್ತಿಂದ ಅಂತ ಹೇಳ್ತೀನಿ. ಕನ್ನಡದ ಕಾವಲುಗಾರ ನಾನು ಅಂತ ಹೇಳ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ. ಬ್ರೋ, ನಿಮ್ಮ ಹಿಂದೆ ನಮ್ಮ ಕರ್ನಾಟಕ ಸಿಂಹ ಗರ್ಜನ ವೇದಿಕೆ ನಿಷ್ಠಾವಂತ ವೀರ ಕನ್ನಡ ರೈತರು ಯೋಧರಿದ್ದಾರೆ. ಈ ತುಕಾಲಿ ಲುಚ್ಚಾಲ ಅಪಂಗಗಳಿಗೆ ಯಾರು ನೀವು ಕಿವಿಗೊಡಬೇಡಿ, ನಿಮ್ಮ ಈ ಕನ್ನಡದ ಕಂಪನ್ನು ಇಡೀ ಪ್ರಪಂಚಕ್ಕೆ ಪರಿಹರಿಸಿ ಅಂತ ಹೇಳ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ. ನಮಸ್ತೆ, ನಮಸ್ತೆ.